ಎಲ್ಲರಿಗೆ ನಮಸ್ಕಾರ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಚೇಂಜ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ಯಾವ ಕಾಲೇಜಿನ ಸ್ಟೂಡೆಂಟ್ಸು ಎಲ್ಲಿ ಎಕ್ಸಾಮಿನೇಷನ್ ಬರೀಬೇಕು ಚೇಂಜ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ ಯಾವ ಕಾಲೇಜಿಗೆ ಅಪ್ಲಿಕೇಬಲ್ ಇದೆ ಅಂತನ್ನುವ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಇದ್ದೀನಿ ಈ ವಿಡಿಯೋ ಎಂಟನ್ನ ವಾಚ್ ಮಾಡಿರಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತೆ ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್ ಓಕೆ ಇಲ್ಲಿ ನೋಡಬಹುದು ಸರ್ಕ್ಯುಲಾ ಡೇಟೆಡ್ ನೈನ್ಟೀನ್ ಲೆವೆನ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಪ್ರಕಾರ ಸಿ ಟ್ವೆಂಟಿ ಸಿಲಾಬಸ್ ಥೇರಿ ಎಕ್ಸಾಮದ್ದು ಎಕ್ಸಾಮಿನೇಷನ್ ಸೆಂಟರ್ ಸಿ ಟ್ವೆಂಟಿ ಸಿಲಾಬಸ್ ಥೇರಿ ಎಕ್ಸಾಮದ್ದು ಎಕ್ಸಾಮಿನೇಷನ್ ಸೆಂಟರ್ ಪ್ರಾಕ್ಟಿಕಲ್ ನಿಮ್ಮ ನಿಮ್ಮ ಕಾಲೇಜ್ನಲ್ಲಿ ನಡೀತವೋ ಓನ್ಲಿ ಥೇರಿ ಎಕ್ಸಾಮ್ ಎಕ್ಸಾಮಿಷನ್ ಸೆಂಟರ್ ಚೇಂಜ್ ಆಗಿದ್ದು ಕೆಲವೇ ಕೆಲವು ಕಾಲೇಜಿಗೆ ಅಪ್ಲಿಕೇಬಲ್ ಇದೆ ಸೊ ಯಾವ ಕಾಲೇಜಿದ್ದು ಎಕ್ಸಾಮಿಷನ್ ಸೆಂಟರ್ ಚೇಂಜ್ ಆಗಿದೆ ಅಂಥೇಳಿ ಒಂದು ಟೇಬಲ್ ಕೊಟ್ಟಿದ್ದಾರೆ ಇಲ್ಲಿ ಸೊ ಆ ಟೇಬಲ್ ಪ್ರಕಾರ ನೀವು ಚೆಕ್ ಮಾಡಿಕೊಂಡು ಆ ಎಕ್ಸಾಮಿಷನ್ ಸೆಂಟ್ರಿಗೆ ಹೋಗಿ ನೀವು ಥೇರಿ ಎಕ್ಸಾಮ ಬರೀಬೇಕಾಗ್ತೈತಿ ಸೊ ಇಲ್ಲಿ ಕಾಲಮ್ ನಂಬರ್ ಟೂ ನೀವು ಅಬ್ಸರ್ವ್ ಮಾಡಿರಿ ಕಾಲಮ್ ನಂಬರ್ ಟೂದಲ್ಲಿ ಅಡ್ಮಿಷನ್ ತೊಗೊಂಡಿರುವಂತಹ ಸ್ಟೂಡೆಂಟ್ಸು ಸಿ ಟ್ವೆಂಟಿ ಸಿಲಬಸ್ ಸೊ ದಿಸ್ ಇಸ್ ದ ಕಾಲಮ್ ನಂಬರ್ ಟು ಸೊ ಇಲ್ಲಿ ಬರುವಂತಹ ಕಾಲೇಜಸ್ ಸೊ ಕಾಲಮ್ ನಂಬರ್ ಟೂದಲ್ಲಿ ಬರುವಂಥ ಕಾಲೇಜ್ನ ಸ್ಟೂಡೆಂಟ್ಸ್ ಸಿ ಟ್ವೆಂಟಿ ಸಿಲಬಸ್ನಲ್ಲಿ ಅಡ್ಮಿಷನ್ ತೊಗೊಂಡಂಥ ಸ್ಟೂಡೆಂಟ್ಸು ಎಕ್ಸಾಮಿಷನ್ ಸೆಂಟ್ರ್ ಯಾವ್ದು ಬರುತ್ತೆ ಅಂದರೆ ಕಾಲಂ ನಂಬರ್ ತ್ರೀದಲ್ಲಿ ಇಂಡಿಕೇಟ್ ಮಾಡಿದಾರಲ್ಲ ಸೊ ಇಲ್ಲಿ ಹೋಗಿ ನೀವು ಎಕ್ಸಾಮ್ ಕೂಡಬೇಕಾಗ್ತತಿ ಫಾರ್ ಎಕ್ಸಾಂಪಲ್ ಸೊ ನಿಮಗೆ ಹೇಳಬೇಕಂದ್ರೆ ಫಸ್ಟ್ ಇದೆ ನೋಡಿರಿ ಸರ್ಕಾರಿ ತಾಂತ್ರಿಕ ಜವಳಿ ಸಂಸ್ಥೆ ಬೆಂಗಳೂರು ಸೊ ಇಲ್ಲಿ ಅಡ್ಮಿಷನ್ ತೊಗೊಂಡಂತಹ ಸಿ ಟ್ವೆಂಟಿ ಸಿಲಬಸ್ನಲ್ಲಿ ಅಡ್ಮಿಷನ್ ತ ತೊಗೊಂಡಂತಹ ಸ್ಟೂಡೆಂಟ್ಸು ಎಲ್ಲಿ ಎಕ್ಸಾಮ್ ಬರಿಬೇಕಂದ್ರೆ ಒನ್ ಟ್ವೆಂಟಿ ಸಿಕ್ಸ್ ಸರ್ಕಾರಿ ಮುದ್ರಣ ಸಂಸ್ಥೆ ಬೆಂಗಳೂರು ಸೊ ಇಲ್ಲಿ ಹೋಗಿ ನೀವು ಎಕ್ಸಾಮ್ ಬರೀಬೇಕಾಗ್ತತಿ ನೆಕ್ಸ್ಟ್ ಇನ್ನೊಂದು ನಿಮಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಇಲ್ಲಿದೆ ನೋಡಿರಿ ತ್ರೀ ನೈಂಟಿ ಸಿಕ್ಸ್ ನಿಟ್ಟೂರು ಪಾಲಿಟೆಕ್ನಿಕ್ ಬೀದರ್ ಸೊ ಈ ಕಾಲೇಜಿನಲ್ಲಿ ಅಡ್ಮಿಷನ್ ತೊಗೊಂಡಂಥ ಸ್ಟೂಡೆಂಟ್ಸು ಎಕ್ಸಾಮ್ ಎಲ್ಲಿ ಬರಿಬೇಕಂದ್ರೆ ಎಕ್ಸಾಮಿನೇಷನ್ ಸೆಂಟ್ರ್ ಯಾವುದಂದರೆ ಒನ್ ಒನ್ ಫೈವ್ ಸರ್ಕಾರಿ ಪಾಲಿಟೆಕ್ನಿಕ್ ಬೀದರ್ ಅದೇ ರೀತಿ ಇನ್ನೊಂದು ನಿಮಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಫೈ ನೈಂಟಿ ಒನ್ ನೋಡಿಲ್ಲೇ ಫಿಫ್ಟೀನ್ ಸೀರಿಯಲ್ ನಂಬರ್ ಫಿಫ್ಟೀನು ಫೈ ನೈಂಟಿ ಒನ್ ಎಸ್ ಜೆ ವಿ ಪಿ ಪಾಲಿಟೆಕ್ನಿಕ್ ಹರಿಹರ್ ಇಲ್ಲಿ ಅಡ್ಮಿಷನ್ ತೊಗೊಂಡು ಓದ್ತಾ ಇರೋಂಥ ಸ್ಟೂಡೆಂಟ್ಸು ಎಕ್ಸಾಮಿನೇಷನ್ ಸೆಂಟರ್ ಯಾವುದು ನಿಮಗೆ ಅಂದರೆ ಒನ್ ಸೆವೆಂಟಿ ಸರ್ಕಾರಿ ಪಾಲಿಟೆಕ್ನಿಕ್ ಹರಿಹರ್ ಸೊ ಅದೇ ರೀತಿ ಇಲ್ಲಿ ಸಾಕಷ್ಟು ಕಾಲೇಜಸ್ ಲಿಸ್ಟ್ ಇದ್ದಾವೆ ಇಲ್ಲಿ ನೀವು ಚೆಕ್ ಮಾಡಿಕೊಡಿರಿ ಟೋಟಲ್ ಎಷ್ಟು ಕಾಲೇಜಿದ್ದು ನಾನು ಇಲ್ಲಿ ನಿಮ್ಗೆ ಸ್ಲೋಲಿ ತೋರಿಸ್ತಾ ಇದ್ದೀನಿ ಟೋಟಲ್ ಫೋರ್ಟಿ ಫೋರ್ ಕಾಲೇಜ್ದು ಎಕ್ಸಾಮಿಷನ್ ಸೆಂಟರ್ ಚೇಂಜ್ ಮಾಡಿದಾರೆ ಸೊ ಇನ್ನೊಂದು ನಿಮಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಲಾಸ್ಟ್ ಒನ್ ಇದೆ ನೋಡಿರಿ ಪಂಚಶೀಲ ಪಾಲಿಟೆಕ್ನಿಕ್ ಬೆಂಗಳೂರು ಸೊ ಇವರು ಎಲ್ಲಿ ಎಕ್ಸಾಮ್ ಬರೀಬೇಕಾಗ್ತದೆ ಎಕ್ಸಾಮಿಷನ್ ಸೆಂಟರ್ ಯಾವುದಂದರೆ ರಾಜೀವ್ ಗಾಂಧಿ ಪಾಲಿಟೆಕ್ನಿಕ್ ಬೆಂಗಳೂರು ಇಲ್ಲಿ ನೀವು ಎಕ್ಸಾಮ್ ಬರೀಬೇಕಾಗ್ತತಿ ಸೊ ಈ ಲಿಸ್ಟನ್ನು ನಾನು ಇನ್ನೊಂದು ಸಲ ನಿಮಗೆ ನೀಟಾಗಿ ತೋರಿಸ್ತೀನಿ ರೋಲ್ ಮಾಡ್ತಾ ಸ್ಲೋಲಿ ನಿಮಗೆ ತೋರಿಸ್ತೀನಿ ನೋಡಿರಿ ಓಕೆ ಈ ಲಿಸ್ಟ್ ಪ್ರಕಾರ ಯಾರ್ದೆಲ್ಲ ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಆಗಿದೆಲ್ಲ ನೋಟ್ ಮಾಡಿಕೊಡ್ರಿ ಸೊ ನೀವು ಎಕ್ಸಾಮ್ ಇದ್ದಾಗ ನಿಮ್ಮ ಹಾಲ್ ಟಿಕೆಟ್ನಲ್ಲಿಯೂ ಮೆನ್ಷನ್ ಮಾಡಿರ್ತಾರೆ ಅದನ್ನೂ ಒಂದ್ಸಲ ಚೆಕ್ ಮಾಡಿಕೊಡ್ರಿ ಎಕ್ಸಾಮಿಷನ್ ಸೆಂಟ್ರ್ ಬಗ್ಗೆಯೂ ಮಾಹಿತಿ ಕೊಟ್ಟಿರ್ತಾರೆ ಸೊ ಯಾವ ಡೇಟಿಗೆ ಯಾವ ಟೈಮಿಗೆ ಎಕ್ಸಾಮ್ ಇರ್ತತ್ತಲ್ಲ ಆ ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗಿ ನೀವು ಎಕ್ಸಾಮ್ ಬರೀಬೇಕಾಗ್ತತಿ ಸೊ ಮುಂಚೆನೇ ಇದ್ರ ಬಗ್ಗೆ ನೋಟ್ ಮಾಡಿಕೊಂಡು ಮಾಹಿತಿಯನ್ನು ತಿಳಿದುಕೊಳ್ಳ್ರಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿರಿ ಅವ್ರಿಗೆ ಹೆಲ್ಪ್ ಮಾಡಿದ ಆಗ್ತೈತಿ ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು ಜಾಬ್ ಇರ್ಬೋದು ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಇರ್ಬೋದು ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಡೇ ಸ್ಟೂಡೆಂಟ್ಸ್